ನಮಸ್ತೆ ಸ್ನೇಹಿತರೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ನೀವು ಅಮೆಝಾನ್ನಲ್ಲಿ ಕೆಲಸ ಮಾಡಿಕೊಂಡು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ತನಕ ಸಂಬಳವನ್ನು ಹೇಗೆ ಗಳಿಸ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಇದ್ದೇನೆ ಈ ಕೆಲಸ ಕೂಡ ಒಂದು ವರ್ಕ್ ಫ್ರಮ್ ಹೋಮ್ ಅಥವಾ ಆನ್ಲೈನ್ ಜಾಬ್ ಆಗಿದೆ ನೀವು ಮನೆಯಲ್ಲಿ ಕುಳಿತುಕೊಂಡು ಈ ಕೆಲಸವನ್ನು ಮಾಡ್ಬೋದು ಸೊ ಇದರಲ್ಲಿ ಯಾವುದೇ ರೀತಿಯಾದಂತಹ ಡೆಡ್ಲೈನ್ ಆಗಲಿ ಬೇರೆ ಯಾವುದು ಇರುವುದಿಲ್ಲ ಸೊ ಈ ವಿಡಿಯೋವನ್ನು ನೀವು ಕಂಪ್ಲೀಟಾಗಿ ನೋಡಿ ಈ ವಿಡಿಯೋದಲ್ಲಿ ನಾನು ಜಾಬ್ ಡಿಸ್ಕ್ರಿಪ್ಷನ್ ಆಗಿರ್ಬೋದು ಅದರ ರಿಕ್ವೈರ್ಮೆಂಟ್ ಹಾಗೂ ಅದನ್ನು ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತ ನಾನು ಎಲ್ಲ ವಿಷಯವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಲಿಕ್ಕಿದ್ದೇನೆ ಹಾಗೆಯೇ ನೀವು ನಮ್ಮ ಈ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕೆಂದರೆ ಈ ಚಾನಲ್ನಲ್ಲಿ ನೀವು ಮನೇಲಿ ಕುಳಿತುಕೊಂಡು ಮಾಡುವಂತಹ ಕೆಲಸಗಳ ಬಗ್ಗೆ ಹಾಗೂ ಬೇರೆ ಎಲ್ಲ ರೀತಿಯ ಜಾಬ್ ರಿಕ್ವೈರ್ಮೆಂಟ್ ಇರ್ಬೋದು ಏನಿರ್ಬೋದು ಅದನ್ನು ನಾನು ಈ ವಿಡಿಯೋದಲ್ಲಿ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಸೊ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ಇಲ್ಲಿ ನೋಡ್ಬೋದು ನೀವು ಜಾಬ್ ಡಿಸ್ಕ್ರಿಪ್ಷನ್ ಜಿ ಜಿಒ ಎ ಐ ಅಸೋಸಿಯೇಟ್ ಅಂತ ಜಾಬ್ ಕಾಲ್ಫರ್ ಆಗಿದೆ ಈ ನೋಟಿಫಿಕೇಷನ್ ಬಂದಿರೋದು ನೌಕ್ರಿ ಡಾಟ್ ಕಾಮ್ ಜಾಬ್ ಲಿಸ್ಟಿಂಗ್ನಲ್ಲಿ ಸೊ ಈ ಜಾಬ್ ಜೆನ್ಯೂನ್ ಆಗಿರ್ತದೆ ಯಾಕಂದರೆ ಇದು ನೌಕ್ರಿ ಡಾಟ್ ಡಾಟ್ ಕಾಮಲ್ಲಿ ಲಿಸ್ಟಿಂಗ್ ಆಗಿದೆ ಸೊ ಜಾಬ್ ಇದು ಹೆಸರು ಜಿ ಒ ಐ ಅಸೋಸಿಯೇಟ್ ಅಂತ ಸೊ ಇದಕ್ಕೆ ಬೇಕಾಗಿರುವಂಥ ಎಕ್ಸ್ಪೀರಿಯನ್ಸ್ ಝೀರೋ ಟು ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಸೊ ಫ್ರೆಷರ್ ಆದರೂ ನೀವು ಅಪ್ಲೈ ಮಾಡ್ಬೋದಾಗಿದೆ ಹಾಗೂ ನಿಮಗೆ ಟೂ ಇಂದ ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಪರ್ ಆನಮ್ ಸಿಗ್ತದೆ ಅಂದರೆ ಹತ್ರ ಹತ್ರ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಯ್ಟ್ ತೌಸಂಡ್ ನೀವು ಮಂತ್ಲಿ ನಿಮಗೆ ಸಿಗ್ತದೆ ಮತ್ತು ಇದೊಂದು ರಿಮೋಟ್ ಜಾಬ್ ಆಗಿದೆ ಹೈಯರಿಂಗ್ ಆಫೀಸ್ ಲೊಕೇಟೆಡ್ ಇನ್ ಬ್ಯಾಂಗ್ಳೂರ್ ಸೊ ಆಫೀಸ್ ಬ್ಯಾಂಗ್ಳೂರಲ್ಲಿರ್ತದೆ ಬಟ್ ಇದೊಂದು ವರ್ಕ್ ಫ್ರಮ್ ಹೋಮ್ ಅಥವಾ ರಿಪೋರ್ಟ್ ರಿಮೋಟ್ ಜಾಬ್ ಆಗಿರ್ತದೆ ಸೊ ನೀವು ಇಲ್ಲಿ ಅಪ್ಲೈ ಕ್ಲಿಕ್ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಅದನ್ನು ನಾನು ಅಪ್ಲೈ ಮಾಡೋದು ಹೇಗೆ ಅಂತೇಳಿ ನಾನು ಮತ್ತೆ ತೋರಿಸ್ತೇನೆ ಸೊ ನಾವು ಜಾಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗುವ ಸೊ ಇಲ್ಲಿ ನೋಡ್ಬೋದು ಮಾನಿಟರ್ ವಿಡಿಯೋಸ್ ಆ್ಯಂಡ್ ಟಿಕೆಟ್ ರೇಸಿಂಗ್ ಅಂದರೆ ಇದರ ಜಾಬ್ ಡಿಸ್ಕ್ರಿಪ್ಷನ್ ಏನಂತ ಹೇಳಿದರೆ ಸೊ ನೀವು ಕಂಟಿನ್ಯೂಯಸ್ಲಿ ವೀಡಿಯೋಸನ್ನು ಮತ್ತು ಟಿಕೆಟ್ ರೇಸ್ ಆದ ಟಿಕೆಟನ್ನು ನೀವು ಮಾನಿಟರ್ ಮಾಡ್ತಾ ಇರಬೇಕಾಗ್ತದೆ ಟಿಕೆಟ್ ರೇಸಿಂಗ್ ಅಂತ ಹೇಳಿದ್ರೆ ಕಸ್ಟಮರ್ಸ್ ಏನು ಮಾಡ್ತಾರೆ ಇನ್ನು ಅಮೆಝಾನಲ್ಲಿ ಏನಾದರೂ ಪ್ರಾಬ್ಲಮ್ ಆದ ತಕ್ಷಣ ಅವರು ಒಂದು ಟಿಕೆಟನ್ನು ರೇಸ್ ಮಾಡ್ತಾರೆ ಅಮೆಝಾನ್ ಪೋರ್ಟಲಲ್ಲಿ ಅವರೊಂದು ಟಿಕೆಟ್ ಅಥವಾ ರಿಕ್ವೆಸ್ಟನ್ನು ರೇಸ್ ಮಾಡ್ತಾರೆ ನನಗೆ ಈ ಥರದ ಪ್ರಾಬ್ಲಮ್ ಆಗಿದೆ ಅಂತ ಸೊ ನೀವೇನು ಮಾಡಬೇಕು ಆ ಟಿಕೆಟನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಸೊ ಇದು ನಿಮ್ಮ ಡಾ ಜಾಬ್ ಡಿಸ್ಕ್ರಿಪ್ಷನ್ ಆಗಿರ್ತದೆ ಸೊ ರೋಲ್ ನಾನ್ ಟೆಕ್ನಿಕಲ್ ಸಪೋರ್ಟ್ ನಾನ್ ವಾಯ್ಸ್ ಸೊ ಇದು ನಾನ್ ಟೆಕ್ ಸಪೋರ್ಟ್ ಆಗಿರ್ತದೆ ಮತ್ತು ನಾನ್ ವಾಯ್ಸ್ ಇದು ವಾಯ್ಸ್ ವರ್ಕ್ ಅಲ್ಲ ನಾನ್ ವಾಯ್ಸ್ ವರ್ಕ್ ಸೊ ಸ್ಯಾಲ್ರಿ ಮೊದಲೇ ತಿಳಿಸಿದಾಗ ಇದು ಟೂ ಟು ಟೂ ಪಾಯಿಂಟ್ ಸೆವೆನ್ ಫೈವ್ ಲ್ಯಾಕ್ಸ್ ಪರ್ ಆ್ಯನಮ್ ಇರ್ತದೆ ಇಂಡಸ್ಟ್ರಿ ಅಂದರೆ ಬಿ ಪಿ ಯು ಅಥವಾ ಕಾಲ್ ಸೆಂಟರ್ ಸೊ ಡಿಪಾರ್ಟ್ಮೆಂಟ್ ಕಸ್ಟಮರ್ ಸಕ್ಸಸ್ ಸರ್ವಿಸ್ ಆ್ಯಂಡ್ ಆಪರೇಷನ್ ಸೊ ಕಸ್ಟಮರ್ ಸರ್ವಿಸ್ ಕಸ್ಟಮರ್ ಆಪರೇಷನ್ ಇರ್ತದೆ ರೋಲ್ ಕ್ಯಾಟಗರಿ ನಾನ್ ವಾಯ್ಸ್ ಸೊ ಎಂಪ್ಲಾಯ್ಮೆಂಟ್ ಟೈಪ್ ಫುಲ್ ಟೈಮ್ ಟೆಂಪ್ರರಿ ಸೊ ಫುಲ್ ಟೈಮ್ ಸಹ ನೀವು ಮಾಡ್ಬೋದು ಇದನ್ನು ಟೆಂಪ್ರರಿ ಆಗಿ ಸಹ ತೊಗೊಳ್ಬೋದು ಸೊ ಫಸ್ಟ್ ಇದು ಸಿಕ್ಸ್ ಮಂತ್ ಕಾಂಟ್ರಾಕ್ಟ್ ಬಿರಿಯಡ್ ಆಗಿ ಆಗಿರ್ತದೆ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ನಿಮ್ಮನ್ನು ಪರ್ಮನೆಂಟ್ ಮಾಡೋದೇ ಬೇಡ ಅಂತೇಳಿ ಅವರು ಡಿಸೈಡ್ ಮಾಡ್ತಾರೆ ಸೊ ಕೀ ಸ್ಕಿಲ್ ಟಿಕೆಟಿಂಗ್ ಮಾನಿಟರಿ ಸೊ ಎಜುಕೇಷನ್ ನಿಮ್ದು ಹೇಳಿದ್ರೆ ಎನಿ ಗ್ರಾಜ್ಯುವೇಟ್ ಆಗಿರ್ಬೋದು ಸೊ ನೀವು ಪರ್ಟಿಕ್ಯುಲರ್ ಟೆಕ್ನಿಕಲಿ ಅಥವಾ ನಾನ್ ಟೆಕ್ನಿಕಲ್ ಏನಂತಿಲ್ಲ ನೀವು ಯಾವ ಗ್ರಾಜ್ಯುವೇಟ್ ಆದರೂ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು ಸೊ ಕಂಪನಿ ಪ್ರೊಫೈಲ್ ನಿಮ್ಗೆ ಗೊತ್ತುಂಟು ಅಮೆಝಾನ್ ಕಂಪನಿ ಪ್ರೊಫೈಲ್ ಓಕೆ ಸೊ ಇದು ಜಾಬ್ ಡಿಸ್ಕ್ರಿಪ್ಷನ್ ಆಗಿರ್ತದೆ ಸೊ ಇದನ್ನು ಹೈ ಅಪ್ಲೈ ಮಾಡೋದು ಹೇಗಂತ ಅಂತ ಹೇಳಿದರೆ ಸೊ ನಾನು ನಿಮಗೆ ಅಪ್ಲೈ ಮಾಡುವ ಲಿಂಕ್ ಮತ್ತು ಈ ಜಾಬ್ ಡಿಸ್ಕ್ರಿಪ್ಷನ್ ಲಿಂಕನ್ನು ನಾನು ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ನೀವು ನಮ್ಮ ವಾಟ್ಸಪ್ ಚಾ ಚಾನಲಿಗೆ ಜಾಯ್ನ್ ಆಗಿ ಈ ಈ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಜಾಬ್ ಡಿಸ್ಕ್ರಿಪ್ ಡಿಸ್ಕ್ರಿಪ್ಷನ್ಸೆ ಬರುತ್ತೆ ಅದನಂತರ ನಂತರ ಅಪ್ಲೈ ಮಾಡುವ ಸಹ ಬರುತ್ತೆ ಸೊ ನಾವೀಗ ಅಪ್ಲೈ ಮಾಡೋದು ಹೇಗಂತ ನೋಡುವ ಸೊ ನಮ್ಮ ವಾಟ್ಸಪ್ ಚಾನಲ್ನಿಂದ ನೀವು ಅಪ್ಲೈ ಮಾಡುವ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ಇಲ್ಲಿ ಬರ್ತದೆ ಸೊ ಇಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ಫಾರ್ಮ್ ಅಂತಿದೆ ಫಸ್ಟ್ ರಿಜಿಸ್ಟರ್ ಆಗಬೇಕು ಸೊ ಅದಕ್ಕಿಂತ ಮುಂಚೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಥವಾ ನೋಟಿಫಿಕೇಷನ್ ಅನ್ನು ಕೊಟ್ಟಿದ್ದಾರೆ ಸ್ಟೆಪ್ಸ್ ಟು ಟೇಕ್ ದ ರಿಜಿಸ್ಟ್ರೇಷನ್ ಫೋಟೋ ಸೊ ನೀವು ಅಪ್ಲಿಕೇಶನ್ ಫಿಲ್ ಮಾಡಿದ ನಂತರ ಕಡೆಯಲ್ಲಿ ನಿಮ್ಮ ಫೋಟೋ ಅಟ್ಯಾಚ್ ಮಾಡಬೇಕಿರುತ್ತೆ ಅದನ್ನು ಹೇಗೆ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಇನ್ ದ ರಿಜಿಸ್ಟ್ರೇಷನ್ ಫಾರ್ಮ್ ಫೋಟೋ ಫೀಲ್ಡ್ ಕ್ಲಿಕ್ ಆನ್ ಯೂಸ್ ಕ್ಯಾಮರಾ ಅಲೋ ಆಕ್ಸೆಸ್ ಟು ದಿ ಕ್ಯಾಮರಾ ಇಫ್ ಆಸ್ಟ್ ಬೈ ದ ಬ್ರೌಸರ್ ಪಾಪ್ ಅಪ್ ಸೊ ನೀವು ಅಲ್ಲಿ ಫೋಟೋ ಫೀಲ್ಡಲ್ಲಿ ಯೂಸ್ ಕ್ಯಾಮರಾ ಅಂತೇಳಿ ಕ್ಲಿಕ್ ಮಾಡಬೇಕು ಎಲ್ಲಾದರೂ ನಿಮಗೆ ಪಾಪ್ ಅಪ್ ಬಂದರೆ ಅಲ್ಲಿ ಕ್ಯಾಮರಾಕ್ಕೆ ಅಲೋ ಆ್ಯಕ್ಸೆಸ್ ಕೊಡಬೇಕಂತೆ ಪ್ಲೀಸ್ ಯುವರ್ ಫೇಸ್ ಕ್ಲಿಯರ್ಲಿ ಇನ್ ಫ್ರಂಟ್ ಆಫ್ ದಿ ಕ್ಯಾಮರಾ ಕ್ಲಿಕ್ ಆನ್ ದ ಕ್ಯಾಮರಾ ಐಕಾನ್ ಆ್ಯಂಡ್ ಟೇಕ್ ಪಿಕ್ಚರ್ ಇಫ್ ದ ಫೋಟೋ ಈಸ್ ಫೈನ್ ಕ್ಲಿಕ್ ಆನ್ ದಿ ಟಿಕ್ ಮಾರ್ಕ್ ಇಫ್ ಫೋಟೋ ಈಸ್ ನಾಟ್ ಫೈನ್ ಕ್ಲಿಕ್ ಆನ್ ದಿ ಕ್ರಾಸ್ ಮಾರ್ಕ್ ಆ್ಯಂಡ್ ರಿಪೀಟ್ ದ ಪ್ರೊಸೆಸ್ ಸೊ ನಿಮ್ಮ ಫೇಸನ್ನು ಕ್ಯಾಮ್ರ ಎದುರಲ್ಲಿಟ್ಟು ಕರೆಕ್ಟಾಗಿ ಇಟ್ಟು ನೀವು ಕ್ಯಾಮರಾ ಐಕಾನನ್ನು ಕ್ಲಿಕ್ ಮಾಡಬೇಕಂತ ಟು ಟೇಕ್ ಅ ಪಿಕ್ಚರ್ ನಿಮ್ಮ ಫೋಟೋ ಕರೆಕ್ಟಾಗಿ ಬಂದರೆ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿ ಅಥವಾ ಕ್ರಾಸ್ ಮಾರ್ಕ್ ಟಿಕ್ ಮಾಡಿ ಪ್ರೊಸೆಸನ್ನು ರಿಪೀಟ್ ಮಾಡಿ ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಓನ್ಲಿ ಯುವರ್ ಫೇಸ್ ಶುಡ್ ಬಿ ವಿಸಿಬಲ್ ಇನ್ ದ ಕ್ಯಾಮರಾ ಖಾಲಿ ನಿಮ್ಮ ಫೇಸ್ ಮಾತ್ರ वजिबल फेस् शुडी क्लियरली वजिबल आंड वेल फिट फेस करेक्टी का नाट अ डार्क फेस् दोर्स आफ् लाइट शुड भी इन फ्रंट आफ् यू नाट बिह् यू करेक्टी निम्बे करेक्टी फोकस

ಓಕೆ ಸೊ ಈಗ ನಿಮಗೆ ರಿಜಿಸ್ಟ್ರೇಷನ್ ಫಾರ್ಮ್ ಬರ್ತದೆ ಇಲ್ಲಿ ಕೊಟ್ಟಿದ್ದಾರೆ ಜಾಬ್ ಡೀಟೇಲ್ಸ್ ನೀವು ಯಾವ ಜಾಬ್ ರೋಲಿಗೆ ಅಪ್ಲೈ ಮಾಡ್ತಿದ್ದರ ಅಂದರೆ ಜಿ ಓ ಎ ಐ ಅಸೋಸಿಯೇಟ್ ಬ್ಯಾಂಗ್ಳೂರ್ ನಾನು ಮೊದಲೇ ಹೇಳ್ತೀವಿ ಸಿಕ್ಸ್ ಮಂತ್ ಕಾಂಟ್ರಾಕ್ಟ್ ಪೀರಿಯಡ್ ಇರ್ತದೆ ಸೊ ಇಲ್ಲಿ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ಸೊ ನೀವು ಜಾಬ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಅದರ ಪೂರ್ತಿಯಾದ ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ನೋಡ್ಬೋದು ಕ್ವಾಲಿಫಿಕೇಷನ್ ನಾನ್ ಇಂಜಿನಿಯರಿಂಗ್ ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಬಿಕಾಸ್ ಇಟ್ ಇಸ್ ನಾನ್ ಟೆಕ್ನಿಕಲ್ ಆದ್ದರಿಂದ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಒಳ್ಳೆ ಇರಬೇಕು ನಿಮಗೆ ಲಿಸ್ನಿಂಗ್ ಸ್ಕಿಲ್ ಒಳ್ಳೆ ಇರಬೇಕು ನೀವು ಎಕ್ಸಲೆಂಟ್ ಡೇಟಾ ಅಕ್ಯೂರೇಸಿ ಸ್ಕಿಲ್ ಇರಬೇಕು ಐ ಫಾರ್ ಎ ಡೀಟೇಲ್ ಡೀಟೇಲ್ ಅನ್ನು ನೋಡುವಾಗಿರಬೇಕು ಗುಡ್ ನಾಲೆಜ್ ಆಫ್ ಎಮ್ ಎಸ್ ಆಫೀಸ್ ಸೊ ಪವರ್ ಪಾಯಿಂಟ್ ಇರ್ಬೋದು ಎಕ್ಸೆಲ್ ಇರ್ಬೋದು ಇದರ ಬಗ್ಗೆ ಒಳ್ಳೆ ನಾಲೆಜ್ ಇರಬೇಕು ಡೆಮೊನ್ಸ್ಟ್ರೇಟಿವ್ ಡೆಮೊನ್ಸ್ಟ್ರೇಬಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಇಂಟರ್ನೆಟ್ ಆ್ಯಂಡ್ ಅಬಿಲಿಟಿ ಟು ಸೆಟಪ್ ಯೂಸ್ ಲ್ಯಾಪ್ಟಾಪ್ ಡೆಸ್ಟಾಪ್ ಆ್ಯಂಡ್ ಬೇಸಿಕ್ ಅಂಡರ್ಸ್ಟಾಂಡಿಂಗ್ ಆಫ್ ಟೂಲ್ಸ್ ಅಪ್ಲಿಕೇಶನ್ ರಿಕ್ವೈರ್ ಇನ್ ಡೇ ಟು ಡೇ ವರ್ಕ್ ಎನ್ವೈರ್ಮೆಂಟ್ ಸೊ ಅಪ್ಲಿಕ ಲ್ಯಾಪ್ಟಾಪ್ ಡೆಸ್ಟಾಪ್ ಅಥವಾ ಡೇ ಟು ಡೇ ಅಪ್ಲಿಕೇಶನ್ನು ಕರೆಕ್ಟಾಗಿ ಯೂಸ್ ಮಾಡಲಿಕ್ಕೆ ಗೊತ್ತಿರಬೇಕು ಓಕೆ ಸೋರ್ಸ್ ಡೀಟೇಲ್ಸ್ ಸೊ ಹೌ ಡು ಯು ಫೈಂಡ್ಔಟ್ ದಿಸ್ ಜಾಬ್ ಈ ಜಾಬ್ ನಿಮಗೆ ಎಲ್ಲಿಂದ ಗೊತ್ತಾಯಿತು ಸೊ ನಿಮಗೆ ಯಾವ ರೀ ಸೋರ್ಸಿಂದ ಗೊತ್ತಾಯಿತು ಅದನ್ನು ನೀವು ಕ್ಲಿಕ್ ಮಾಡು ಸೋಷಿಯಲ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್ ಅಂತ ಇರ್ಬೋದು ಓಕೆ ಸೊ ಪರ್ಸನಲ್ ಡೀಟೇಲ್ಸ್ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲಿ ಹಾಕಬೇಕು ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಹಾಕಬೇಕು ಇಲ್ಲಿ ನಿಮ್ಮ ಮೊಬೈಲ್ ಫೋನ್ ನಂಬರ್ ಆಲ್ಟರ್ನೇಟಿವ್ ನಂಬರ್ ಇದ್ರೆ ಆಲ್ಟರ್ನೇಟಿವ್ ನಂಬರ್ ಹಾಕಿ ನಿಮ್ಮ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ಜೆಂಡರ್ ಮೇಲ್ ಫೀಮೇಲ್ ಯಾವುದು ಬೇಕಾದ್ರೆ ಚೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಟಿಸನ್ಶಿಪ್ ನಿಮ್ಮ ಕಂಟ್ರಿ ಯಾವುದು ಯಾವುದು ಕಂಟ್ರಿ ಅಂತ ಚೂಸ್ ಮಾಡಿ ಡಿಸೇಬಿಲಿಟಿ ಸೊ ನಿಮಗೆ ಫಿಸಿಕಲ್ ಡಿಸೆಬಿಲಿಟಿ ಇದೆಯಾ ಇದ್ರೆ ಅಂಗವಿಕಲರ್ ಆಗಿದ್ದರೆ ಅದನ್ನು ಚೂಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ನಿಮ್ಮ ಅಡ್ರೆಸ್ ಸೊ ನಿಮ್ಮ ಫುಲ್ ಅಡ್ರೆಸ್ ಇಲ್ಲಿ ಟೈಪ್ ಮಾಡಬೇಕು ನಿಮ್ಮ ಸಿಟಿ ನಿಮ್ಮ ಸಿಟಿಯನ್ನು ಟೈಪ್ ಮಾಡಿ ನಿಮ್ಮ ಸ್ಟೇಟ್ ನೀವು ಯಾವ ರಾಜ್ ಅಂತ ಮತ್ತು ನಿಮ್ಮ ಪಿನ್ ಕೋಡ್ ಇಲ್ಲಿ ನಿಮ್ಮ ಎಜುಕೇಷನ್ ಡೀಟೇಲ್ಸ್ ನಿಮ್ಮ ಹೈಯೆಸ್ಟ್ ಡಿಗ್ರಿ ಯಾವುದು ಟೆಂತ್ ಟ್ವೆಲ್ತಾ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಗ್ರಾಜುಯೇಷನ್ ಅದನ್ನು ಬರೀಬೇಕು ನೆಕ್ಸ್ಟ್ ಇಯರ್ ಆಫ್ ಪಾಸಿಂಗ್ ಯಾವ ಇಯರಲ್ಲೇ ನೀವು ಪಾಸಾಗಿರ್ತೀರಿ ಅದನ್ನು ಇಲ್ಲಿ ಬರೀಬೇಕು ಎಷ್ಟು ಎಜುಕೇಷನ್ ಟೈಪ್ ಸೊ ನೀವು ಯಾವ ಬ್ಯಾಕ್ ಗ್ರೌಂಡಿಂದ ಬಂದಿದ್ರಿ ಆರ್ಟ್ಸ್ ಕಾಮರ್ಸ್ ಇಂಜಿನಿಯರಿಂಗ್ ಸೈನ್ಸ್ ಅಥವಾ ಯಾವುದೇ ಅದರ್ ಬ್ಯಾಕ್ ಗ್ರೌಂಡ್ ಇದ್ದರೆ ಅದನ್ನು ಬರೀಬೇಕು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ನೀವು ಮೊದಲು ಎಲ್ಲಿಯಾದರೂ ವರ್ಕ್ ಮಾಡಿದರೆ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಇಲ್ಲಿ ಬರೀರಿ ಆರ್ ಯು ಕರೆಂಟ್ಲಿ ವರ್ಕಿಂಗ್ ನೀವು ಈಗ ವರ್ಕ್ ಮಾಡ್ತಿದ್ರೆ ಹೌದು ಎಸ್ ಅಂತ ಹಾಕಿ ನಿಮಗೆ ಕರ್ ವರ್ಕ್ ಮಾಡ್ತಿದ್ರೆ ನಿಮಗೆ ಎಷ್ಟು ನೋಟಿಸ್ ಪೀರಿಯಡ್ ಎಷ್ಟು ಮಂತ್ ಕೆಲವರಿಗೆ ಒನ್ ಮಂತ್ ಇರ್ಬೋದು ಟೂ ಮಂತ್ ಇರ್ಬೋದು ತ್ರೀ ಮಂತ್ಸ್ ಇರ್ಬೋದು ಎಷ್ಟು ಬೇಕೋ ನೀವು ಎಷ್ಟು ಇರುತ್ತದೆ ನಿಮಗೆ ರಿಯಲ್ ಆಗಿ ಅದನ್ನು ಬರೀರಿ ಸೊ ನಿಮ್ಮ ಕರೆಂಟ್ ಎಂಪ್ಲಾಯರ್ ನೀವು ಎಲ್ಲಿ ವರ್ಕ್ ಮಾಡ್ತಿದ್ರಿ ಆ ಕಂಪನಿ ಹೆಸರನ್ನು ಬರೀಬೇಕು ನಿಮ್ಗೆ ಈಗ ಸಿಗುವಂತಹ ಕರೆಂಟ್ ಸ್ಯಾಲ್ರಿ ಅದನ್ನು ಇಲ್ಲಿ ಬರೀಬೇಕು ಸೊ ಅದರ್ ಡೀಟೇಲ್ಸ್ ಡೂ ಹ್ಯಾವ್ ಎನಿ ಕರೆಂಟ್ ಬ್ಯಾಕ್ಲಾಗ್ ಬ್ಯಾಕ್ಲಾಗ್ಸ್ ಅಂತ ಹೇಳಿದ್ರೆ ನೀವು ಇಲ್ಲಿ ಕಲಿತಿದ್ರೆ ನಿಮಗೆ ಯಾವುದಾದ್ರೂ ನೀವು ಫೇಲ್ ಆದ ಸಬ್ಜೆಕ್ಟ್ ಇದೆಯಾ ದೆನ್ ಎಸ್ ಅಂತ ಬರೀರಿ ಇಲ್ಲಾದರೆ ಅಂತ ಬರ್ರಿ ಆರ್ ಯು ವಿಲಿಂಗ್ ಟು ವರ್ಕ್ ಓವರ್ ಟೈಮ್ ಆ್ಯಸ್ ಪರ್ ಬಿಸ್ನೆಸ್ ಡಿಪಾರ್ಟ್ಮೆಂಟ್ಸ್ ಸೊ ನೀವು ಎಲ್ಲಿಯಾದರೂ ಜಾಸ್ತಿ ಅವರ್ ವರ್ಕ್ ಮಾಡುವಂಥ ಸಂದರ್ಭ ಬಂದರೆ ವರ್ಕ್ ಮಾಡಲಿಕ್ಕೆ ನೀವು ರೆಡಿ ಇದ್ದೀರಾ ಅದನ್ನು ಬರೀರಿ ಆರ್ ಯು ವಿಲಿಂಗ್ ಟು ವರ್ಕ್ ಇನ್ ರೊಟೇಷನಲ್ ಶಿಫ್ಟ್ ವೀಕ್ ಆಫ್ ಇಫ್ ದೇರ್ ಇಸ್ ಅ ಬಿಸ್ನೆಸ್ ರಿಕ್ವೈರ್ಮೆಂಟ್ ಎಲ್ಲೇ ಆದರೆ ಎಮರ್ಜೆನ್ಸಿ ಬಂದರೆ ನೀವು ರೊಟೇಷನಲ್ ಶಿಫ್ಟಲ್ಲಿ ಅಥವಾ ವೀಕ್ ಆಫ್ ಸ್ಯಾಟರ್ಡೇ ಅಥವಾ ಸಂಡೇ ವರ್ಕ್ ಮಾಡಲಿಕ್ಕೂ ನೀವು ರೆಡಿ ಇದ್ದೀರಾ ಎಸ್ ಅಂತ ಇದ್ದರೆ ಎಸ್ ಅಂತ ಬರೀರಿ ಇಷ್ಟೆಲ್ಲ ಆದರೆ ನೋ ಅಂತ ಬರೀರಿ ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ದ ಲೊಕೇಶನ್ ಮೆನ್ಷನ್ಡ್ ಇನ್ ದ ರೆಸ್ಪೆಕ್ಟ್ ಟು ಜಾಬ್ ಡಿಸ್ಕ್ರಿಪ್ಷನ್ ಸೊ ಒಂದು ವೇಳೆ ನಿಮಗೆ ವರ್ಕ್ ಫ್ರಮ್ ಹೋಮಿಂದ ವರ್ಕ್ ಫ್ರಮ್ ಆಫೀಸ್ ಅಂತಾದರೆ ರಿಲೊಕೇಟ್ ಆಗಲಿಕ್ಕೆ ನೀವು ಕರೆಕ್ಟ್ ರೆಡಿ ಇದ್ದೀರಾ ಹಾಗಾದರೆ ಎಸ್ ಅಂತ ಬರೀರಿ ಆರ್ ಯು ವಿಲ್ಲಿಂಗ್ ಟು ಟು ಬಿ ಇನ್ ಅ ಜಾಬ್ ದ್ಯಾಟ್ ಮೇ ರಿಕ್ವೈರ್ ಇಂಟರ್ಯಾಕ್ಟಿಂಗ್ ವಿತ್ ಅ ಕಸ್ಟರ್ ವ್ಯ ಟೆಲಿಫೋನ್ ಆರ್ ಇಮೇಲ್ ಎಲ್ಲಾದರೂ ನಿಮಗೆ ರಿಕ್ವೈರ್ಮೆಂಟ್ ಇದ್ರೆ ಕಸ್ಟಮರ್ ಜೊತೆ ಫೋನ್ ಅಥವಾ ಇಮೇಲಲ್ಲಿ ಚಾಟ್ ಮಾಡ್ಬೋದು ಅಥವಾ ಮಾಡು ಮಾ ವಾಯ್ಸಲ್ಲಿ ಮಾತಾಡುವಂಥ ಸಂದರ್ಭ ಬಂದರೆ ನೀವು ರೆಡಿ ಇದ್ದೀರಾ ಇದ್ರೆ ಎಸ್ ಅಂತ ಬರೀರಿ ಇಲ್ಲಾದರೆ ನೋ ಅಂತಿ ನೋ ನಾಲೆಜ್ ಆಫ್ ಎಕ್ಸೆಲ್ ನಿಮಗೆ ಎಕ್ಸೆಲ್ ಯೂಸ್ ಮಾಡಿ ಅಭ್ಯಾಸ ಇದ್ರೆ ಎಸ್ ಅಂತ ಬರೀರಿ ಸೊ ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ಡಿಟೇಲ್ ಹಾಕ್ಬೇಕು ಅದ ನಂತರ ನಿಮ್ಮ ಈ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಎಸ್ ಅಂತ ಹಾಕಿ ಹ್ಯಾವ್ ಯು ಎವರ್ ಬೀನ್ ಎಂಪ್ಲಾಯ್ಡ್ ಎಟ್ ಅಮೆಝಾನ್ ನೀವು ಅಮೆಝಾನಲ್ಲಿ ಮೊದಲು ವರ್ಕ್ ಮಾಡಿದ್ದು ಮಾಡಿದ್ದೀರಾ ಇಲ್ಲಾಂದರೆ ನೋ ಅಂತ ಬರ್ರಿ ಆರ್ ಯು ಕರೆಂಟ್ಲಿ ವರ್ಕಿಂಗ್ ವಿದ್ ಅಮೆಝಾನ್ ನೀವು ಈಗ ಕರೆಂಟ್ಲಿ ಅಮೆಝಾನ್ ನೋಡಲಿ ವರ್ಕ್ ಮಾಡ್ತಿದ್ರೆ ಅದನ್ನು ಎಸ್ ಅಂತ ಬರೀರಿ ಸೊ ಇಲ್ಲಿ ಯಾವ ಡಾಕ್ಯುಮೆಂಟ್ ಅಪ್ಲೈ ಮಾಡ ಅಪ್ಲೋಡ್ ಮಾಡ್ಬೇಕಂತ ಹೇಳಿದರೆ ದಿಸ್ ಡಾಕ್ಯುಮೆಂಟ್ ರೆಸ್ಯೂಮೆ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿ ಅನ್ನು ಇಲ್ಲಿ ಚೂಸ್ ಫೈಲ್ ಕೊಡಿ ಚೂಸ್ ಫೈಲ್ ಕೊಟ್ಟು ನಿಮ್ಮ ಫೈಲನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ಯೂಸ್ ಕ್ಯಾಮರಾ ಅಂತ ಸೊ ಇಲ್ಲಿ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಲಿಕ್ಕೆ ಇರ್ತದೆ ಸೊ ಫಸ್ಟ್ ಯಾವಾಗ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದೆ ಅಲ್ಲಿ ಆಲ್ರೆಡಿ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಹೇಗೆ ಫೋಟೋವನ್ನು ತೊಗೊಳ್ಬೇಕಂತ ಸೊ ಯೂಸ್ ಕ್ಯಾಮರಾ ಅಂತ ಕೊಟ್ಟು ಸೊ ಇಲ್ಲಿ ಪಾಪಪ್ ಬರ್ತದೆ ನಿಮ್ಮ ಕ್ಯಾಮರಾ ಆನ್ ಮಾಡಬೇಕಾ ಬೇಡ ಅಂತ ಎಲೋ ಅಂತ ಕೊಟ್ಟರೆ ನಿಮ್ಮ ಕ್ಯಾಮರಾ ಓಪನ್ ಆಗ್ತದೆ ಓಪನ್ ಮಾಡಿ ಕ್ಯಾಮರಾ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮ ಫೋಟೋವನ್ನು ತಗೊಂಡು ಅದು ಸರಿ ಇದ್ದರೆ ನೆಕ್ಸ್ಟ್ ಇದಕ್ಕೆ ಪ್ರೊಸೀಡ್ ಮಾಡಿ ಇಲ್ಲರೇ ಕ್ರಾಸ್ ಮಾರ್ಕನ್ನು ಟಿಕ್ ಮಾಡಿ ರೀ ಫೋಟೋನ ತೆಗೀರಿ ಸೊ ಒಮ್ಮೆ ಇದೆಲ್ಲ ಕಂಪ್ಲೀಟ್ ಆದ ನಂತರ ಈ ಡಿಕ್ಲರೇಷನ್ ಏನಿದೆ ಬೈ ಚೆಕಿಂಗ್ ದ ಚೆಕ್ಕಿಂಗ್ ದಿಸ್ ಬಾಕ್ಸ್ ಈ ಬಾಕ್ಸನ್ನು ಕ್ಲಿಕ್ ಮಾಡಿ ಸೊ ಈ ಬಾಕ್ಸನ್ನು ಕ್ಲಿಸ್ ಕ್ಲಿಕ್ ಮಾಡಿ ಮತ್ತು ಇದನ್ನೆಲ್ಲ ಒಮ್ಮೆ ನೋಡಿ ಸೊ ಆಲ್ ರೀಸ್ ಪ್ಯಾನ್ ಕಾರ್ಡ್ ಎಂಟ್ರ್ ಮಾಡಿದೆಲ್ಲ ಕರೆಕ್ಟ್ ಇದೆ ಅಂತ ಆದ ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಸೊ ಇದು ಅಮೆಝಾನ್ ಜಿಯೋ ಎ ಐ ಅಸೋಸಿಯೇಟ್ ಜಾಬಿಗೆ ಅಪ್ಲೈ ಮಾಡುವ ಒಂದು ವಿಧಾನ ಸೊ ನಾನು ಈ ವಿಡಿಯೋದಲ್ಲಿ ನೀವು ಹೇಗೆ ಅಮೆಝಾನ್ ಜಿಯೋ ಎ ಅಸೋಸಿಯೇಟನ್ನು ಅಪ್ಲೈ ಮಾಡುವ ವಿಧಾನನ ಹೇಳಿಕೊಟ್ಟೆ ನಿಮಗೆ ಈ ಜಾಬ್ ಸೂಟೇಬಲ್ ಅನಿಸಿದ್ರೆ ನೀವು ಈ ಜಾಬಿಗೆ ಅಪ್ಲೈ ಮಾಡಿ ಹಾಗೆ ನಿಮಗೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಈ ಜಾಬ್ ಸೂಟೇಬಲ್ ಅಂತ ಅನಿಸಿದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿ ಹಾಗೆಯೇ ನೀವು ಈ ಥರದ ವರ್ಕ್ ಫ್ರಮ್ ಹೋಮ್ ಅಥವಾ ಎಲ್ಲ ಥರದ ಜಾಬ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು